ಕೋಟ್ಯಾಂತರ ರೂಪಾಯಿ ಆಸ್ತಿ ಹಗರಣದ ಆರೋಪಿ ವಿಕೆ ಶಶಿಕಲಾ ಇಂದು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. 4 ವರ್ಷದ ಸುದೀರ್ಘ ಜೈಲು ಶಿಕ್ಷೆ ನಂತರ ಜೈಲಿನಿಂದ ಹಕ್ಕಿ ಹಾರುತ್ತಿದೆ. ಆದರೂ ಈಗ ಬಿಡುಗಡೆ ಭಾಗ್ಯ ಇಲ್ಲ. ಕೋವಿಡ್ ಕಾಯಿಲೆಯಿಂದ ನರಳುತ್ತಾ ಇರುವ ಶಶಿಕಲಾ ಉಸಿರಾಟ ತೊಂದರೆಯಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಮುಂದೆ ಶಶಿಕಲಾ ಅಭಿಮಾನಿಗಳು ಮತ್ತು ಶಶಿಕಲಾ ಸಹೋದರ ಸಂಬಂಧಿ ದಿನಕರನ್ ಆಕೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆಕೆ ಬಿಡುಗಡೆಗಾಗಿ ಕಾದು ಕೂತಿದ್ದಾರೆ. ಸಿನಿಮಾ ಇಸ್ ಕಮಿಂಗ್ ಬ್ಯಾಕ್ ಓಕೆ ಅಂಡ್ ವಿ ವಿಲ್ ಫಾರ್ಮ್ ಅಮ್ಮಾಸ್ ಗವರ್ಮೆಂಟ್ ಇನ್ ತಮಿಳ್ನಾಡು. ಶಶಿಕಲಾ ಬಂದೊಡನೆ ತಮಿಳುನಾಡಿನ ರಾಜಕೀಯ ದಿಕ್ಕು ಬದಲಾಯಿಸುತ್ತೆ, ಸರ್ಕಾರ ಬದಲಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ತಮ್ಮದೇ ಸರ್ಕಾರ ಎಂದು ಟಿಟಿವಿ ದಿನಕರನ್ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾ ಇದ್ದಾರೆ. ಶಶಿಕಲಾ ಮುಂದಿನ 5 ದಿನಗಳೊಳಗೆ ಆಸ್ಪತ್ರೆಯಿಂದ ಹೊರಗೆ ಬರಬಹುದು. ನಂತರ ಅವರು ತಮಿಳುನಾಡು ರಾಜಕೀಯದಲ್ಲಿ ಯಾವ ಪಾತ್ರ ವಹಿಸ್ತಾರೆ ಎಂಬುದು ಇಡೀ ರಾಜ್ಯ ಕಾಯ್ದು ಕುಳಿತಿರೋ ಕೌತುಕ ಅಂಶ. ಜಯಲಲಿತ ಹಿಂದೆ ನಿಂತ ಶಶಿಕಲಾ ನಡೆಸಿದ್ದು ರಾಜಕೀಯ ಶೋ. ಆಕೆ ರಿಂಗ್ ಮಾಸ್ಟರ್. ಇಷ್ಟು ಶಕ್ತಿಶಾಲಿಯಾಗಿದ್ದ, ಸಹವರ್ತಿಯಾಗಿದ್ದ, ಸರ್ವಸ್ವವೂ ಆಗಿದ್ದ ಶಶಿಕಲಾ ಜಯಲಲಿತ ವಿಲನ್ ಆಗಿದ್ದು ಹೇಗೆ? ಗೆಳತಿಯನ್ನು ಆರಾಧಿಸುತ್ತಿದ್ದ ಜಯಲಲಿತ ಆಕೆ ವಿರುದ್ಧ ತಿರುಗಿಬಿದ್ದದ್ದು ಯಾಕೆ ಅಂದರೆ, ಜಯಲಲಿತ ಬೆನ್ನ ಹಿಂದೆ ನಡೀತಾ ಇದ್ದದ್ದು ರಾಜಕೀಯ ಮಾಫಿಯಾ. ಆ ಮಾಫಿಯಾದ ಡಾನ್ ಶಶಿಕಲಾ. ಆ ಡಾನ್ನ ಮುಖ ಪರದೆ ಕಳಚಿ ಹಾಕಿದ್ದು ಅದೇ ಜಯಲಲಿತ. ಬಹಿರಂಗವಾಗಿ ತಿರುಗಿಬಿದ್ದು ಗೆಳತಿಯನ್ನು ವಿಲನ್ ಸ್ಥಾನಕ್ಕೆ ಕೂರಿಸಿದ್ರು. ಈ ಮಾಫಿಯಾ 1991ರಲ್ಲೇ ಜಾರಿಯಲ್ಲಿತ್ತು. ಕೊನೆಗೆ ಜಯಲಲಿತ ಸಾವಿನವರೆಗೂ ಅವ್ಯಾಹತ ಭ್ರಷ್ಟಾಚಾರ, ಅದನ್ನು ಕೋಟಿಗಳಲ್ಲೂ ಹೇಳಲಾಗದು. ಜಯಲಲಿತಾರಂತೆಯೇ ಎಲ್ಲರೂ ಆಕೆಯನ್ನು ವಿಲನ್ ರೀತಿ ನೋಡಲು ಪುಷ್ಟಿ ನೀಡಿದ್ದು ಚಿನ್ನಮ್ಮ ಎಂಬ ಚಂದದ ಹೆಸರಲ್ಲಿ ಜಯಲಲಿತ ಮತ್ತು ಆಕೆಯ ಸುತ್ತ ತನ್ನ ಮತ್ತು ನಟರಾಜನ್ ಕುಟುಂಬದವರ ಭದ್ರ ಕೋಟೆಯನ್ನು ನಿರ್ಮಿಸಿದ ಬಿಗ್ ವಿಲನ್. ಆ ಕೋಟೆಗೆ ರಾಜಕೀಯ ಪಂಡಿತರು ಕೊಟ್ಟ ಹೆಸರು ಮನ್ನಾರ್ ಗುಡಿ ಕೋಟೆ ಪಾಲಿಟಿಕ್ಸ್. ಇಷ್ಟಾದರೂ ತಮಿಳುನಾಡಿನ ಅನೇಕ ನಾಯಕರು ಮತ್ತು ಅಧಿಕಾರಿಗಳು ಜಯಲಲಿತ ಕಾರ್ಯವೈಖರಿಯನ್ನು ಮತ್ತು ಜಯಲಲಿತ ದರ್ಬಾರ್ ಹಾಗೆ ಕೆಟ್ಟ ಹೆಸರು ತರುತ್ತೆ ಅಂತ ಹೇಳಿದರು, ಎಚ್ಚರಿಕೆ ನೀಡಿದರು. ಶಶಿಕಲಾನ ಆಡಳಿತದಿಂದ ಆಚೆಗಿಡೋಕೆ ಪದೇ ಪದೇ ಸೂಚಿಸಿದರು. ಅಧಿಕಾರ ಇರಲಿ, ಜಯಲಲಿತ ಜೀವವೇ ಶಶಿಕಲಾ ಕೈಯಲ್ಲಿತ್ತು. ಆಕೆ ಮೇಲೆ ಜಯಲಲಿತ ಅವಲಂಬನೆ ಯಾವತ್ತಿಗೂ ಪ್ರಶ್ನಾರ್ಹ, ಅನುಮಾನಾಸ್ಪದ. ಶಶಿಕಲಾ ಮತ್ತು ಆಕೆಯ ಪಡೆ ಪನ್ನೀರ್ ಸೆಲ್ವಂ ಪಳನಿಸ್ವಾಮಿ ಇಲ್ಲದೆ ಜಯಲಲಿತ ರಾಜಕೀಯ ಮಾಡಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿತ್ತು. ಸದ್ಯ ಶಶಿಕಲಾ ಮತ್ತೆ ಎಐಎಡಿಎಂಕೆನ ಒಗ್ಗೂಡಿಸ್ತಾರೆ ಎಂಬ ಪ್ರಶ್ನೆ ತಮಿಳುನಾಡಿನ ರಾಜಕೀಯದಲ್ಲಿ ಕೇಳಿಬರ್ತಾ ಇದೆ. ಶಶಿಕಲಾ ಜೈಲಿಗೆ ಹೋದ ಮೇಲೆ ಪರಿಸ್ಥಿತಿ ಬದಲಾಗಿದೆ, ರಾಜನೀತಿ ಬೇರೆಯದ್ದೇ ಆಗಿದೆ. ಜಯಲಲಿತ ಸಾವಿನ ನಂತರ ರೆಬೆಲ್ ನಾಯಕ ಓ ಪನ್ನೀರ್ ಸೆಲ್ವಂನನ್ನು ಸೋಲಿಸಿ ಸರ್ಕಾರವನ್ನು ಕಿತ್ತುಕೊಂಡರೂ ಸುಪ್ರೀಂ ಕೋರ್ಟ್ನ ತೀರ್ಪು ಚಿನ್ನಮ್ಮನ ಮೇಲಿನ ಭ್ರಷ್ಟಾಚಾರದ ಆರೋಪಕ್ಕೆ ಅಪರಾಧಕ್ಕೆ ಶಿಕ್ಷಿಸಿತು. ಮುಖ್ಯಮಂತ್ರಿ ಗಾದೆಗೆ ತಡೆಯಿತು. ಕೊನೆಗೆ ವಿಧಿಯಿಲ್ಲದೆ ತನ್ನ ಅತ್ಯಾಪ್ತ ಎಡಪ್ಪಡಿ ಕೆ ಪಳನಿಸ್ವಾಮಿಯನ್ನು ಅಧಿಕಾರಿ ಕೂರಿಸಲು ಯಶಸ್ವಿಯಾದರು. ಶಶಿಕಲಾ ಜೈಲು ಸೇರಿದ ತಡ ಪಳನಿಸ್ವಾಮಿ ಪನ್ನೀರ್ ಸೆಲ್ವಂ ಜೊತೆ ಕೈಜೋಡಿಸಿದರು, ಮೈತ್ರಿ ಮಾಡಿಕೊಂಡರು. ತನ್ನನ್ನೇ ಮುಖ್ಯಮಂತ್ರಿ ಗಾದಿಗೆ ಕೂರಿಸಿದ ಚಿನ್ನಮ್ಮರನ್ನು ಪಳನಿಸ್ವಾಮಿ ಎಐಎಡಿಎಂಕೆ ಪಕ್ಷದಿಂದಲೇ ಉಚ್ಚಾಟಿಸಿದರು. ಇದು ತಮಿಳುನಾಡಿನ ವರ್ಣರಂಜಿತ ರಾಜನೀತಿ ರಾಜಕೀಯ. ಇಷ್ಟೆಲ್ಲ ಆದರೂ ಶಶಿಕಲಾ ಸಹೋದರನ ಮಗ ಟಿಟಿವಿ ದಿನಕರನ್ ಎಐಎಡಿಎಂಕೆ ಮತ್ತು ಡಿಎಂಕೆ ವಿರುದ್ಧವಾಗಿ ರೆಬೆಲ್ ಪಕ್ಷವೊಂದನ್ನು ಕಟ್ಟಿದ್ದಾರೆ. ಎಲ್ಲ ಆರೋಪ, ಆರ್ಥಿಕ ಸಂಕಷ್ಟ ನಡುವೆಯೂ ದಿನಕರನ್ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾರೆ. ಈಗ 2021ರ ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಎಐಎಡಿಎಂಕೆ ಪಕ್ಷ ಈ ಚುನಾವಣೆ ವೇಳೆಗೆ ಬಿಜೆಪಿಯೊಂದಿಗೆ ವಿಲೀನ ಆಗುವ ದಾರಿಯಲ್ಲಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ 5% ಮತ ಗಳಿಸಲು ಯಶಸ್ವಿಯಾಗಿದ್ದ ದಿನಕರನ್ ಬಿಜೆಪಿಗೆ ಎಐಎಡಿಎಂಕೆ ವಿಲೀನ ಆಗದಂತೆ ತಡೆದು ನಿಲ್ಲಿಸಿದ್ದಾರೆ. ಕಾರಣ, ಶಶಿಕಲಾ ಇನ್ನೇನು ಜೈಲಿಂದ ಬಂದೇ ಬಿಟ್ಟರು, ಎಐಎಡಿಎಂಕೆಯನ್ನು ಉಳಿಸ್ಕೋತಾರೆ ಎಂದು ಹೊಸ ರಾಜಕೀಯ ಹವಾ ಎಬ್ಬಿಸುತ್ತಿದ್ದಾರೆ. ಒಂದು ವೇಳೆ ಶಶಿಕಲಾ ವಾಪಸ್ ಬಂದರೆ ನನ್ನ ಗತಿ ಏನೆಂದು ಪಳನಿಸ್ವಾಮಿ ಬಿಜೆಪಿಗೆ ಟೋಟಲ್ ಪ್ಯಾಕೇಜ್ ನೀಡಲು ಆರಂಭಿಸಿದ್ದಾರೆ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷ
ದ್ರಾವಿಡ ರಾಜಕೀಯ ನೀತಿ ಉಳಿಯುತ್ತಾ ಅಥವಾ ಬಿಜೆಪಿ ಬಲಪಂಥೀಯ ರಾಜಕೀಯ ಅಸ್ತಿತ್ವ ಕಂಡುಕೊಳ್ಳುತ್ತಾ ಎಂಬುದೆಲ್ಲವೂ ಶಶಿಕಲಾ ರಂಗ ಪ್ರವೇಶದ ಮೇಲೆ ನಿರ್ಧಾರ ಆಗಲಿದೆ.